ಕೃಷಿ ಮತ್ತು ಕೃಷಿ ರಾಜಕಾರಣ ರಾಜಕಾರಣ ಅಲ್ಲಿ ಭ್ರಷ್ಟಾಚಾರ ಬಹಳ ದೀರ್ಘವಾಗಿ ಮತ್ತು ಸ್ಪಷ್ಟವಾಗಿ ಹೇಳಿದ ಅದು ಭ್ರಷ್ಟಾಚಾರ ಹೋಗೋದಕ್ಕೆ ಒಂದು ಪಕ್ಷ ಅದ ಅನ್ನೋದನ್ನು ಅದು ಒಟ್ಟುಕೊಂಡದ ಅದು ಯಾವ ಮುಂದೆ ಏನಾಗ್ತದೋ ಗೊತ್ತಿಲ್ಲ ಇವತ್ತಿನ ಮಾತ್ರ ಒಳ್ಳೇದು ಅನ್ಸಾಗಿದೆ ಅನ್ನೋ ಮಾತನ್ನು ಹೇಳಿದ ಇವತ್ತು ಅದರ ಮುಂದುವರಿಕೆ ಯಾಕಂದ್ರೆ ಈ ದೇಶ ನಿತ್ಯದಿನ ಅಗ್ರಿಕಲ್ಚರ್ ಮಾಡ ಒಕ್ಕಲ್ತನ ಆ ಒಕ್ಕಲ್ತನದ ಅನುಭವಗಳನ್ನು ಇವತ್ತು ನಾವು ನಮ್ಮ ರೈತರಿಂದ ಅದನ್ನು ಹೇಳಿದ್ರು ಮೂರು ಕಾನೂನು ಕಾಲೇ ಕಾನೂನು ಕಪ್ಪು ಕಾನೂನುಗಳನ್ನು ಹಿಂತಕರು ಮೋದಿಜಿಯವರು ಒಳ್ಳೆ ಕೆಲಸ ಮಾಡಿದರು ಅಂತ ಮೋದಿಜಿಯವರ ಯಾಕೆ ಮಾಡಿದರು ಅನ್ನೋ ನಾನು ಈಗಾಗಲೇ ಹೇಳಿದ್ದೀನಿ ಅಂದ್ರೆ ಅದು ಮತ್ತೆ ತಿಳಿದಾಗ ಏನು ಅರ್ಥಿಲ್ಲ ಆ ಕಾನೂನನ್ನು ಹಿಂತಕೊಂಡ್ರು ಆದ್ರೆ ಇನ್ನೊಂದು ಮಾಡಬೇಕಾಗಿರು ಮಿನಿಮಮ್ ಪ್ರೈಸ್ ರೇಟ್ ಇದನ್ನು ಕೊಡ್ರಿ ಎಂ ಎಸ್ ಪಿ ಕೊಡ್ರಿ ಅಂತೇಳಿ ರೈತರ ಇನ್ನೊಂದು ಬೇಡಿಕೆ ಇದೆ ಇವತ್ತು ಯಾಕಂದ್ರೆ ಇವತ್ತ ನಮ್ಮ ಗೌಡರು ವಿಶೇಷವಾಗಿ ಇಲ್ಲೇ ಜಾಳನ್ನ ಕಬ್ಬನ್ನ ಬೆಳೀತಾರ ಅದರ ಜೊತೆಗೆ ಬಾಳದ್ರ ಗೋಧಿ ಸದಕಾದ ಬೆಳೀತಾರ ಅವ್ರು ಹೇಳುವಂಗ ಅವ್ರ ಅಭಿಪ್ರಾಯದಲ್ಲಿ ಯಾವ್ದಕ್ಕೆ ಒಂದು ಮಿನಿಮಮ್ ಪ್ರೈಸ್ ರೇಟ್ ಸಿಗ್ತದೆ ಮತ್ತೆ ಒಂದೀಗ ಒಂದು ಉದಾಹರಣೆ ಅವ್ರ ಜೊತೆಗೆ ಕೇಳೋಣ ಅವ್ರ ಅನುಭವದ ಮೇಲೆ ಕೇಳೋಣ ಎಂ ಎಸ್ ಪಿ ಯಾಕೆ ಬೇಕು ಅನ್ನೋದಕ್ಕಾಗಿ ಅವರು ಒಂದು ಗೊಂಜಾಳನ್ನ ಒಂದು ಕ್ವಿಂಟಲ್ ಬೆಳಿಬೇಕಾದ್ರೆ ಎಷ್ಟು ಖರ್ಚು ಮಾಡ್ತಾರೆ ಈಗ ಗೌರ್ಮೆಂಟ್ 1800 ಫಿಕ್ಸ್ ಮಾಡಿದೆ 1800 ಅಷ್ಟಾಗಿ ಬರ್ತದೆ ಅದು ಅದ್ರ ಮೇಲೆ ಒಂದಿಷ್ಟು ಅವ್ರ ಅನುಭವ ಕೇಳೋಣ ಯಾಕಂದ್ರೆ ಮಿನಿಮಮ್ ಪ್ರೈಸ್ ರೇಟ್ ಇವತ್ತು ಯಾಕೆ ಅನಿವಾರ್ಯ ಐತೆ ಅನ್ನೋದು ಇವರಲ್ಲಿ ಉತ್ತರ ಐತೆ ಅದು ದಯವಿಟ್ಟು ಗುರುಗಳ ಈ 1800 ಒಳಗೆ ಒಂದು ಕ್ವಿಂಟಲ್ ನೀವು ಗೊಂಜಾಳ ಬೆಳೆದಕ್ಕೆ ಅದು ಲಾಭ ಆಗ್ತದೆ ಹಾನಿ ಆಗ್ತದೆ ಈಗ ಸರ್ ಏನಾಗ್ತದೆ ನಮ್ಮ ರೈತರಲ್ಲಿ ಪರಿಸ್ಥಿತಿ ಹೆಂಗೆ ಮಾಡುತ್ತೆ ಅಂದ್ರೆ ಈಗ ದುಡಿಯುವ ಮಂದಿ ಭಾಳ ಕಮ್ಮಿ ಲೇಬರ್ ತನಕ ಭಯಂಕರ ಪ್ರಾಬ್ಲಮ್ ಮತ್ತೆ ಯಾರ ರೈತರಂತೆಕ್ಕೂ ಎತ್ತಿಲ್ಲ ಎಲ್ಲಿ ಬೆರಳ ಮೇಲೆ ಎಣಿಸುವಂತ ಮಂದಿಯಲ್ಲಿ ಮಾತ್ರ ಎತ್ತಿನ ಜೋಡಿ ಕಟ್ಟುವಂತ ಒಂದು ಪರಿಸ್ಥಿತಿ ಈಗ ಟ್ರ್ಯಾಕ್ಟರ್ ಮೇಲೆ ಮಾಡಬೇಕು ಎಲ್ಲರಿಗೂ ಟ್ರ್ಯಾಕ್ಟರ್ ಮಾಡಕ್ ಸಾಧ್ಯ ಇಲ್ಲ ಬಡವರಿಗೆ ಟ್ರ್ಯಾಕ್ಟರ್ ಮಾಡಕ್ ಸಾಧ್ಯ ಇಲ್ಲ ಅವ್ರು ಏನ್ ಮಾಡಬೇಕು ಗಳೆ ಹೊಡಿಬೇಕು ರೆಂಟಿ ಹೊಡಿಬೇಕು ಕುಂಟಿ ಹೊಡಿಬೇಕು ಆಮೇಲೆ ಅವ್ರು ಬೀಜ ಹಾಕ್ಬೇಕು ಅವಕ್ಕೆಲ್ಲ ಅದು ಬಾಡಿಗೆ ಎಷ್ಟು ಕಟ್ಟಬೇಕಾಗತ್ತೆ ಅದ್ರ ಮೇಲೆ ತಾಸಿನ ಮೇಲೆ ಲೆಕ್ಕ ಟ್ರ್ಯಾಕ್ಟರ್ದವ್ರಿಗೆ ತಾಸಿನ ಮೇಲೆ ಕೊಡ್ಬೇಕು ಗೊಬ್ಬರ ರೇಟ ಗಗನಕ್ಕೆ ಇರೋದು ಮತ್ತು ಲೇಬರ್ ಚಾರ್ಜ ಈ 200-300 ಯಾರೂ ಲೇಬರ್ ಬರಕ್ತಾರೆ ಅದು ಎಷ್ಟ ಮುಂಜಾನೆ 8ಕ್ಕೆ ಬಂದ್ರೆ ಅಂದ್ರೆ 12-1 ಗಂಟೆಗೆ ಹೋಗಿ ಬಿಡ್ತಾರೆ ಅದಕ್ಕೆ ಬೆಲೆ ಇವ್ರು ಏನು ಮಾಡ್ತಾರೋ ಒಂದು ನಿಗದಿ ಮಾಡ್ಬೇಕು ನಿಗದಿ ಮಾಡ್ರೆ ಇದ್ರಾಗ ಸಿಗತೈತಿ ಪಾ ನಮ್ಗೆ ಬೆಳೆ ಮಾಡ್ರೆ ಏನಾರ ಒಂದು ಅನುಕೂಲ ಆಕೈತಿ ಅಂತ ರೈತರಿಗೆ ಅನಿಸ್ತೈತಿ ಈಗೇನಿಲ್ಲ ಕಬ್ಬಿಗೆ ಭಾಳ ಹೋರಾಟ ಆಗೋದ್ರಿಂದ ಒಂದು FRP ರೇಟ್ ಮಾಡ್ಯಾರ ಗೊಂಜಾಳಕ್ಕೆ ಒಂದು ಸ್ವಲ್ಪ ಎಲ್ಲರೂ ರೈತರು ಹೋರಾಟ ಮಾಡೋದ್ರಿಂದ ಆ ಗೊಂಜಾಳ ರೇಟ್ ಮಾಡಿ ಆದ್ರೆ ತಗೊಳ್ಳುವಂಥವ್ರು ಯಾರು ಇಲ್ಲ ಅಷ್ಟು 1800 ಇವರ ಮಿನಿಮಮ್ ಪ್ರೈಸ್ ಮಾಡ್ಯಾರ ಆದ್ರೆ ಅದನ್ನ ತಗೊಳ್ಳೋರ 1200, 1000, 1300 ತಗೊಳ್ತಾರೆ ಮತ್ತೆ ಈಗ ದಾಸ್ತಾನು ಮಾಡಕನಕ ರೈತರಿಗೆ ಸಾಧ್ಯ ಇಲ್ಲ ಬೆಳೆ ಬಂತಿಲ್ಲೋ ಯಾಕಂದ್ರೆ ಅವಾಗ ಗೊಬ್ಬರ ಸಾಲ ಮಾಡಿರ್ತಾನೆ ಆಮೇಲೆ ಬ್ಯಾಂಕಿನ ಸಾಲ ಮಾಡಿರ್ತಾನೆ ಆದ್ರೆ ಇಟ್ಕೊಳಕ್ ಜಾಗ ಇರೋದಿಲ್ಲ ಅವ ಯಾರು ಏಟೈತಿ ನೋಡೋದೇ ಇಲ್ಲ ಯಾಕಂದ್ರೆ ಕೊಟ್ಟೆ ಬಿಡ್ಬೇಕು ಅವ ಇಟ್ಕೊಳ್ಳುವಂತ ಶಕ್ತಿ ಅವನಲ್ಲಿ ಇರೋದಿಲ್ಲ ಹಿಂಗಾಗಿ ಎಷ್ಟ ಈಗ ನೀವು ಗೊಂಜಾಳಕ್ಕೊಂದು ರೇಟ್ ಮಾಡಿರಿ ಕಬ್ಬಿಗೊಂದು ಮಾಡಿರಿ FRP ಒಳ್ಳೆ ಆದ್ರೆ ಅಕ್ಕಿ ಗೋಧಿಗೆ ಮಾಡಿದ್ರಿ ಯಾಕಂದ್ರೆ ಇಲ್ಲಿ ಬಡವರಿಗೆ ಕೊಡ್ಬೇಕಾಗೈತಿ ನೀವು ಅದನ್ನ ಬಡವರಿಗೆ ಹಂಚಬೇಕಾಗೈತಿ ಅಗ್ಗದ ಅಂಗಡಿ ಒಳಗೆ ಕೊಡಾಕ ನಿಮಗೆ ಅದನ್ನೊಂದು ನೀವು ನಾಲ್ಕು ಬಿಟ್ರೆ ಹುಳಿಕೆ ಬೆಂಬಲ ಬೆಲೆ ಯಾವ ಬೆಳೆಗೈತಿ ಯಾವ ಬೆಳೆಗೂ ಇಲ್ಲ ಈ ಸಲ ಹುಳಿ ರೇಟ್ ಬಂತು ಹುಳಿ ರೇಟ್ ಚಲೋ ಬಂತು 8000 ಬಂತು 7000 ಬಂತು 6000 ಬಂತು ಆದ್ರೆ ಆ ಹುಳಿಯೆಲ್ಲ ರೋಗ ಬೆಂಕಿ ರೋಗ ಆಗಿ ಹೋಗ್ಬಿಡ್ತು ರೈತ ಏನು ಮಾಡೋಕ್ಕೆ ಸಾಧ್ಯ ಐತಿ 3000 ಕೊಟ್ಟಾರ 2800 ಕೊಟ್ಟಾರ ಆಗ ಈಗ ಏನೋ ರೇಟ್ ಆಯ್ತಪ್ಪ ಅಂತ ಆಸೆ ಮಾಡ್ಬಿಡ್ದ ಆ ಹುಳಿಯೆಲ್ಲ ಹೋಗ್ಬಿಡ್ತು ಆಮೇಲೆ ಪಾದ್ರ ಸದಕ 1800 ರೂಪಾಯಿ ಕ್ವಿಂಟಲ್ ಸದಕ್ಕೆ ಹೋಯ್ತು ಹೆಂಗೆ ಸಾಧ್ಯ ಐತೆ ರೈತ ಬದುಕಾಕ ಅಕಸ್ಮಾತ್ ರೋಗ ಆದರೂ ರೈತರ ಲುಕ್ಷಣ ಬಳಿ ಬಂದು ಮುನಿಗ್ರೂ ಲುಕ್ಷಣನ ಈಗ ಎಲ್ಲ ಇಷ್ಟು ಮಾಡ್ತೀವಿ ಇದು ಮಾಡಿದೀವಿ ಹಂಗೆ ಹಿಂಗೆ ಹೇಳ್ತಾರೆ ಎಲ್ಲ ಸುಳ್ಳು ಸರ ಈಗ ನಮ್ಗೆ ಹೇಳ್ರಿ ನೀವು ಮಾ ಹೇಳ್ಸರ ಅಂತ ಎಷ್ಟು ಮಂದಿ ಮಾ ಅಳಸಕ್ ಸಾಧ್ಯ ಐತ್ರಿ ಎಷ್ಟು ಮಂದಿ ಅದನ್ನು ಆನ್ಲೈನ್ದಾಗ ಮಾಡಕ್ ಸಾಧ್ಯ ಐತಿ ಆನ್ಲೈನ್ಗೆ ಹೋಗಿ ನಂಬರ್ ಹಚ್ಚಿ ಪಾಪ ರೈತರು ಉತ್ತಾರ ತಗೊಂಡು ಹೋಗಿ ಕೊಡ್ಬೇಕು ಉತ್ತಾರಕ್ಕಿನ ಮೊದಲು ಆನ್ಲೈನ್ದಾಗ ನಿಲ್ಬೇಕು ಇವೆಲ್ಲ ಭಾಳ ಕಷ್ಟದ ರೈತರ ದುಡಿದು ನೋಡ್ರೆ ಮತ್ತೆ ಅವ ಅವನು ವಿಷ ತಗೊಂಡು ಸತ್ತಿನೇ ನೀರು ಹಾಕೊಂಡು ಸತ್ತಿನೇ ಯಾಕೆ ಮಾಡ್ತಾನ ಅಂದ್ರೆ ಸಾಲ ಹಾಗೆ ಆ್ಯಕ್ಚುಲಿ ಸಾಲ ತೆಗಿತಾನೆ ಯಾವುದೋ ಬ್ಯಾಂಕಿನಾಗ ಸಾಲ ತೆಗೆದ್ರೆ ಅವ್ರೇನು ಸೂಟ್ ಬಿಡೋದಿಲ್ಲ
ಏನ್ ನೀವು ಅಂಬಾನಿಗೆ ಸೂಟ್ ಬಿಡಬಹುದು, ಅಂಬಾನಿಗೆ ಬಿಡಬಹುದು, ವಿಜಯ ಮಲ್ಯ ಅಂತ ಬಿಡಬಹುದು. ಆದ್ರೆ ರೈತರ ಸಾಲ ಸೂಟ್ ಎಲ್ಲಿ ಆಕೈತಿ? ಒಮ್ಮೇನು ಕುಮಾರಸ್ವಾಮಿ ಮಾಡಿರು, ಒಮ್ಮೆ ನಮ್ಮ ಸಿದ್ದರಾಮಯ್ಯ ಮಾಡಿರು. ಅದು ಹೆಂಗಾಗ್ತೈತಿ ಅಂದ್ರೆ, ಈ ನಿಮ್ದು ಯಾವುದು ಸಬ್ಸಿಡಿನು ಬೇಡ, ನೀವು ಸಾಲನೂ ಸೂಟ್ ಬಿಡಬೇಡ್ರಿ, ಬೆಂಬಲ ಬೆಲೆ ನಿಗದಿ ಮಾಡ್ರಿ, ಚಲೋ ರೇಟ್ ಕೊಡ್ರಿ. ರೈತ ಯಾರ ರೈತನು ಕೈ ಒಡ್ಡಿ ನಿಮ್ಮ ಸರ್ಕಾರಕ್ಕೆ ಬೇಡುದಿಲ್ಲ. ಇದು ಮೊದಲು ತಿಳ್ಕೊಳ್ಳಿ. ರೈತ ದುಡಿದ ಅನ್ನ ನಿಮಗೆ ಹಾಕಾವಂದ್ರೆ ರೈತ ಎಷ್ಟು ಕಷ್ಟ ಬಂದ್ರು ಬೇರೆ ಅವನಿಗೆ ಏನು ಕೆಲಸ ಇಲ್ಲ, ಅವನೇನು ನೌಕರಿ ಬಿಡಕ್ಕೆ ಸಾಧ್ಯತಿ. ಅವ್ನು ಮೂರು ಉದ್ಯೋಗ ಹೊಲ ಐತಿ, ಮಣಿ ಐತಿ, ಅದನ್ನ ಬಿಟ್ಟರೆ ಮಾಡಕ್ಕ ಅವ್ನಿಗೆ ಏನು ಮತ್ತೊಂದು ಅವಾಗ ಅವಕಾಶ ಇಲ್ಲ. ಅದಕ್ಕೆ ರೈತರಿಗೆ ಮಿನಿಮಮ್ ನೀವು ಬೆಂಬಲ ಬೆಲೆ ಒಳ್ಳೆ ರೇಟ್ ಮಾಡ್ರಿ. ಬರೀ ಮಾಡೋದಷ್ಟೇ ಅಲ್ಲ ಸರ್, ಇನ್ನೊಂದು ಕೇಳಿದ್ರೆ ರೈತರಿ ನಿಮಗೆ ಗೊತ್ತಿರ ಅದು ಏನ್ ಕೇಳಿದಾರಪ್ಪ ಅಂದ್ರೆ, ನೀವು ರೇಟ್ ಮಾಡಿ ಬಿಡಬೇಡ್ರಿ ಅದನ್ನ. ಕೆಳಗೆ ತಗೊಂಡ್ರೆ ಶಿಕ್ಷಾ ಕೊಡುವಂತ ಒಂದು ವ್ಯವಸ್ಥೆ ಇಡ್ರಿ, ದಂಡ ಕಟ್ಟುವಂತ ವ್ಯವಸ್ಥೆ ಇಡ್ರಿ, ಕಾನೂನು ಮಾಡಲ್ಲ ಅಂತ ನೋಡ್ರು. ಇವ್ರು ಕಾನೂನು ಮಾಡ್ತಾರಿಲ್ಲ. ಈಗ ನೋಡ್ರಿ, ಇವ್ರು ಇನ್ನೊಂದು ಏನ್ ಮಾಡ್ತೀನಿ ಸರ್, ತಮಗ ನಿಮಗೂ ಕಬ್ಬಿಗೆ ಮಿನಿಮಮ್ ರೇಟ್ ಫಿಕ್ಸ್ ಮಾಡೋದು ಕಾನೂನು ಐತ್ರಿ. ಆ ಫಿಕ್ಸ್ ಮಾಡಿದ ಮೇಲೆ 15 ದಿವಸ ಬಿಲ್ ಪೇಡ್ ಆಗ್ಲಿಕ್ಕಂದ್ರೆ ಅದಕ್ಕೆ ಬಡ್ಡಿ ಹೇಗೆ ಬಿಡಬೇಕಂತೂ ಐತ್ರಿ. ಕಾನೂನು ಇದ್ದು ಅದ್ ಬಡ್ಡಿಯಾಗಿ ಯಾವ ಫ್ಯಾಕ್ಟ್ರಿ ಕೊಟ್ಟಿದ್ರು ಸರ್ ಅವ್ರಿಗೆ 15 ವರ್ಷ ನಂತರ? ಇದುವರೆಗೆ ನೋಡ್ರಿ ಸರ್, ಫ್ಯಾಕ್ಟ್ರಿ ವಿಷಯದಾಗ ಬಂದ್ರೆ ಈಗ ಫ್ಯಾಕ್ಟ್ರಿ ಒಳಗೂ ವರ್ಗೀಕರಣ ಇದಾವ. ದೊಡ್ಡ ಫ್ಯಾಕ್ಟ್ರಿ, ಆಮೇಲೆ ಎಥನಾಲ, ಅದಕ್ಕೆ ಕೋ ಜನರೇಷನ್ ಇದ್ರೆ ಅವ್ರಿಗೊಂದಿಟ್ಟು ಏನು ಹಾಕತಕ್ಕ ಅನುಕೂಲ ಆಗ್ತದೆ. ಈ ಸಣ್ಣ ಫ್ಯಾಕ್ಟ್ರಿ ಅವ್ರಿಗೆ ಯಾಕೆ ಎಥನಾಲ್ ಇರೋದಿಲ್ಲ, ಕೋ ಜನರೇಷನ್ ಇರೋಲ್ಲ, ಅಲ್ಲಿ ದುಡಿಯೋ ಸಂಖ್ಯೆ ಏನು ರಾಜಕಾರಣಿಗಳು ಏನಾಗಿ ಬಿಟ್ಟೈತೆ ಅಂದ್ರೆ ಫ್ಯಾಕ್ಟ್ರಿ ಒಳಗೆ ಆ ಹುಡುಗನ ಒಂದು ಎರಡು ಜಾಗಕ್ಕೆ 10-10 ಮಂದಿನ ಹಾಕಿರಿ, ಆ ಫ್ಯಾಕ್ಟ್ರಿ ಹೆಂಗೆ ಉದ್ದಾರ ಆಕೈತಿ? ಸಾಧ್ಯ ಇಲ್ಲ. ಪಗಾರ ಹೋಗುತ್ತೆ ಕಂಡಾಪಟ್ಟಿ, ಕೋಟಿ ಗಂಟಲೆ ಪಗಾರ ಹೋದ್ರು ಅವ್ರು ಪುಲಿಸ್ ಆದ್ರೂ ಕೊಡಬೇಕು, ನೀವು ಫ್ಯಾಕ್ಟ್ರಿ ಬಂದಿದ್ದಾಗ್ರು ಕೊಡಬೇಕು. ಆಮೇಲೆ ಕಾಂಪಿಟೇಟಿವ್ ಈಗ ಏನಾಗಿದ್ರಿ, ದೊಡ್ಡ ಫ್ಯಾಕ್ಟ್ರಿ ಆದ್ರೂ ಕೂಡ ಸಣ್ಣ ಫ್ಯಾಕ್ಟ್ರಿ ಆದ್ರೂ ಕಾಂಪಿಟೇಟ್ ಮಾಡಬೇಕು, FRP ರೇಟ್ ಅಂತ ಕೊಟ್ಟರೆ ಕೊಡಬೇಕು, ಅದಕ್ಕಿಂತ ಹೆಚ್ಚು ಕೊಡಬೇಕು ಹೊರತಾಗಿ ಅದಕ್ಕಿಂತ ಕಮ್ಮಿ ಕೊಟ್ಟರೆ ಯಾರು ರೈತರು ತಗೋದಿಲ್ಲ. ಅದಕ್ಕೆ ರೈತರು ಕೊಡಕ್ಕೆ ಸಹಜ ಐತಿ, ಇವ್ರಿಗೆ ಫ್ಯಾಕ್ಟ್ರಿ ಅವ್ರು ಇಲ್ಲ ಅಂತಲ್ಲ. ಆದ್ರೆ ದೊಡ್ಡ ಫ್ಯಾಕ್ಟ್ರಿ ಅವ್ರ ಕೋ ಜನರೇಷನ್ ಮತ್ತು ಎಥನಾಲ್ ಇದ್ದವ್ರಿಗೆ ಹೆಚ್ಚು ಕೊಡಕ್ಕೆ ಸಾಧ್ಯ ಐತಿ. ಆದ್ರೆ ತಕ್ಕಡಿ ಒಳಗೆ ಬಿಡಿತಾರು, ರೇಟ್ನಾಗ ಹಿಂಗೆ ಮಾಡ್ತಾರು ಸರಿಯಾಗಿ. ಮುಂದೆ ಇನ್ನು ಏನಾಗೈತೆ ಅಂದ್ರೆ ಲೇಬರ್ದು ಒಂದು ದೊಡ್ಡ ಪ್ರಾಬ್ಲಮ್ ಫ್ಯಾಕ್ಟ್ರಿ ಕಳ್ಸಕ್ಕೆ. ಅವರು ಒಬ್ಬ ಡ್ರೈವರ್ ಅನ್ನೋ ಬಿಡ್ತಾನೆ 1,000 ಗಂಟ್ಲೆ, ಒಂದು ಟ್ರಿಪ್ಗೆ 1,000 ಬಿಡ್ತಾನೆ. ಮತ್ತು ಒಂದು ಈಟದ ಪಡೆದಾಗ ಗಾಡಿ ಹೋಗಲಿಲ್ಲ ಅಂದ್ರೆ ಹೊರಗೆ ನಿಲ್ಲಿಸಿ ಇರೋದಿತ್ತಂದ್ರೆ ಅವರ ಒಂದು ಟ್ರಿಪ್ಗೆ ಇಷ್ಟು ಬಿಡ್ತಾರೆ, ಒಂದು ಟನ್ಗೆ ಇಷ್ಟು ಬಿಡ್ತಾರೆ. ಹಿಂಗೆ ರೈತ ಎಲ್ಲದ್ರಾಗ ಶೋಷಣೆ ಒಳಗಾಗಬೇಕಾಗಿತ್ತು. ರೈತರಿಗೆ ಸುಖ ಐತಿ ಅಂತ ಅನ್ನೋಂಗಿಲ್ಲ, ಭಾಳ ರೇಟ್ ಕೊಡೋದಂದ್ರೆ ಅದಕ್ಕೆ ಖರ್ಚು ಐತೆ. ಈಗ ನೀವು ಗೊಬ್ಬರಗ ರೇಟ್ ತಗೋರಿ ಸರ, ಗೊಬ್ಬರ ರೇಟ್ ಯಾವ್ದು ಕಮ್ಮಿ ಐತಿ ಹೇಳ್ರಿ? ಒಬ್ಬ ಲೇಬರ್ 300 ತೆಳಗೆ ಹಂಗೆ ಬರೋದಿಲ್ಲ. ಗೊಬ್ಬರ ನಿಮ್ಗೆ 1,700, 1,800, 1,900 ಗೊಬ್ಬರ ಮಾಡಿಟ್ರೆ ನಡು ಒಂದು ಸಬ್ಸಿಡಿನ ಕೊಡೋದಿಲ್ಲ ಅಂತಂದ್ಬಿಟ್ರೆ ಹಿಂಗಾದ್ರೆ ರೈತ ಗತಿ ಹೆಂಗ್ರೆ, ಬದುಕೋದು ಹೆಂಗ? ಅದಕ್ಕೆ ಪ್ರೈಸ್ ರೇಟ್ ಮಾಡಬೇಕು. ಯಾವುದೇ ಒಬ್ಬ ವ್ಯಾಪಾರಸ್ಥ ಕಮ್ಮಿ ರೇಟಿಗೆ ತೊಗೊಂಡ್ರೆ ಅವ್ನಿಗೆ ಶಿಕ್ಷೆ ಮಾಡ್ರಿ ಅಥವಾ ದಂಡ ಹಾಕ್ರಿ, ಇಲ್ದ್ರೆ ನೀವು ತಗೋರಿ. ಅದಕ್ಕಿಂತ ಇನ್ನೂ ಒಂದು ನಿಮಗೆ ಒಂದು ಸುಲಭ ಹಾದಿ ಐತಿ ಸರ್, ನನ್ನ ತಿಳುವಳಿಕೆ ಹೇಳೋದು. ಈಗ ಅಂಬಾನಿಗೆ ಅಂದಾಣಿಗೆ ಈಗ ದೊಡ್ಡ ದೊಡ್ಡ ಗೋಡೌನ್ ಕಟ್ಟಕ್ಕೆ ನೀವು ಸೋಯಿ ಬಡ್ಡಿಲೇ ನೀವು ಸಾಲ ಕೊಡ್ತೀರಿ. ಮತ್ತೆ ಇನ್ನೊಂದು ಹೇಳಿ ಸರ್, ಗರ್ಭಾರ್ದು ಇಲ್ಲಿ ಹೇಳ್ರಿ ಸರ್, ಈ ಅದಾನಿ ಅಂಬಾನಿ ಅಂತವ್ರು ಏನ್ ಕಾರ್ಪೊರೇಟ್ಗಳದಾರಲ್ರಿ, ಇವ್ರು ಸಾಲ ಎಲ್ಲಿ ತಗೋತಾರ ಗೊತ್ತೇನ್ರಿ? ಬ್ಯಾಂಕ್ ಅಲ್ಲಿ ತಗೊಳ್ರಿ, ಮತ್ತೆ ಬ್ಯಾಂಕ್ ಲಾಸ್ ಆಯ್ತದ ಸಾಲ ಡೂಬ್ ಮಾಡಿಬಿಡುವಂತವ್ರ. ಈಗ ನೋಡ್ರಿ ಸರ್, ಅವ್ರಿಗೆ ತಗೊಂಡಂತ ಸಾಲ ಸೂಟ್ ಬಿಡುವಂತ ಶಕ್ತಿ ಸರ್ಕಾರಕ್ಕೆ ಐತಿ. ಅದ ರೈತನ ಸಾಲ ಸೂಟ್ ಮಾಡಣ್ರಿ, ಎಷ್ಟಾಗೋದ್ರಿ? ರೈತನ ಸಾಲ ಎಷ್ಟಾಕೈತ್ರಿ ಟೋಟಲ್? ಈಗ ಅಂಬಾನಿಗೆ ಮತ್ತು ಅದಾನಿಗೆ ಈ ವಿಜಯ ಮಲ್ಯ ಅಂತವ್ರು ಹಾಕೋದ್ರೆ ಅಂತವ್ರು ಬಿಡಕ್ ಸರ್ಕಾರ ಸಾಧ್ಯ ಐತಿ. ರೈತರ ಸಾಲ ಯಾಕೆ ಸೂಟ್ ಮಾಡಕ್ ಆಗೋದಿಲ್ಲ? ಒಮ್ಮೆ ಮಾಡಿ ನೋಡ್ರಲ್ಲ ರೈತರ ಜಳಜಳ ಮಾಡ್ರಿ, ಒಮ್ಮೆ ರೈತರ ಉದ್ದಾರ ಮಾಡಿ ನೋಡ್ರಲ್ಲ. ದೇಶಕ್ಕೆ ಅನ್ನ ಕೊಡೋವಾಗ ನೀವು ಹಿಂಗೆ ಮಾಡ್ತೀರಿ, ಒಬ್ಬ ವ್ಯಾಪಾರಸ್ಥರಿಗೆ ನೀವು ಬೇಕಾದಂಗೆ ಕೊಡ್ತೀರಿ, ಕೈಗಾರಿಕೆದವ್ರು ಏನಾರ ಆಗ್ತದ್ರೆ ಅವ್ರ ಲಾಸ್ ಆಗ್ತವ್ರು ಅದನ್ನ ಸೂಟ್ ಮಾಡ್ತೀರಿ. ನೀವು ರೈತಿಗೆ ಯಾವ ಸೂಟ್ ಮಾಡಿದಿರಿ? ಈಗ ನೋಡ್ರಿ, ಮೊನ್ನೆ ರೈತರ ಇವ್ರು ಬಂದ್ರ ಮೋದಿ ಅವ್ರು ಬಂದ್ಮೇಲೆ 2 ಲಕ್ಷ ಕಂಪನಿಗಳು ಸರ್ ಲಾಸ್ ಅದು ಅಂತ ರಿಜನ್ ಅಪ್ ಆಗಿ ಹೋದ್ರಿ. ಆಗಿದಲ್ರಿ, ಎಲ್ಲ ಪೇಪರ್ದಾಗ ಬಂತಲ್ರಿ, ಎಲ್ಲ ಟಿವಿಯಾಗ ಬಂತು, ಪೇಪರ್ದಾಗ ಬಂತು. ಆದ್ರೆ ಅವ್ರು ಮಾಡೋದು ಮಾಡಿರಲ್ರಿ, ಯಾರ ರೈತರು ಏನ್ ಮಾಡಕ್ ಸಾಧ್ಯ ಪಾಪ? ಯಾಕಂದ್ರೆ ರೈತರಿಗೆ ಈಗಾಗಲೇ ಕಾನೂನು ಐತಿ ಸರ್, ಈ ಕಬ್ಬು ಕಳಿಸಿದ 15 ದಿವಸ ಒಳಗೆ ಅವ್ರು ಬಿಲ್ ಪೇ ಮಾಡಬೇಕು. ಎಷ್ಟು ಕೊಡ್ಲಿ ಅವ್ರು?
ಕೊಡಬೇಕಲ್ಲ ಪೂರ್ತಿ ಅಂತ ಇದ್ರಿ, ಒಂದ್ ಕೊಡ್ಲಿಕ್ಕಂದ್ರೆ ಬಟ್ಟೆ ಕೊಡಬೇಕು ಅಂತ ಇದ್ರಿ. ಈಗೇನಾಗೈತ್ರಿ ಸರ್, ಕಾಂಪಿಟೇಷನ್ ಆಗೈತೆ ಅದ್ರೊಳಗ. ಈಗ ನೋಡ್ರಿ, ರೈಸ್ ಸಂಘದವ್ರು ಹರ್ತಾಳ ಮಾಡುವಂತ ಒಂದು ಶಕ್ತಿ ಬಂದೈತಿ. ಕಬ್ಬಿನ ಬಿಲ್ ಕೊಡ್ಲಿಲ್ಲ ಅಂದ್ರೆ ಫ್ಯಾಕ್ಟ್ರಿ ಬಂದ್ ಮಾಡುವ ಶಕ್ತಿ ರೈತರಲ್ಲಿ ಬಂದೈತಿ. ಬಂದಿಲ್ಲ ಅಂತಲ್ಲ, ಮೊದಲಿನ ಗತಿ ಫ್ಯಾಕ್ಟ್ರಿಗಳು ಬೇಕಾದಂಗ ಬೇಕಾದ್ರೆ ಎರಡು ಕೊಟ್ಟು ಬೇಕಾಗುವಂತ ಶಕ್ತಿ ಫ್ಯಾಕ್ಟ್ರಿ ಉಳಿದಿಲ್ಲ. ಯಾಕಂದ್ರೆ ರೈತರಲ್ಲಿ ಒಂದು ಏನ ಇದು ಬಂದೈತಿ ಅಂದ್ರೆ ಅವ್ರಿಗೂ ತಿಳುವಳಿಕೆ ಐತಿ, ಅವ್ರಿಗೂ ತಿಳಿತೈತಿ ಏನ್ ಆಕತಿ ಏನ್ ಹೋಗತಿ ಗೊತ್ತೈತಿ. ಅದಕ್ಕೆ ರೈತರು ಒಕ್ಕಟ್ಟಾಗಿ ಈಗ ಫ್ಯಾಕ್ಟ್ರಿಗಳು ಚರಂ ಬಾಗಲಕೋಟೆ ಜಿಲ್ಲಾದ ನೋಡ್ರಿ ನೀವು, ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಫ್ಯಾಕ್ಟ್ರಿನ ಬಂದ್ ಮಾಡ್ತಾರ. ಅವ್ರ ಈ ಮೊದ್ಲಿನ ಬಿಲ್ ಕೊಡೋ ನೀವು ಚಾಲು ಮಾಡು, ಆ ಒಂದು ಹಂತಕ್ಕೆ ಬರಕತೈತ್ರಿ. ಎಲ್ಲ ಒಮ್ಮೆ ಬರೋದಿಲ್ಲ, ಹಂತಕ್ಕೆ ಬರ್ತೈತಿ, ಅದು ಕ್ರಮೇಣ ಬರ್ತೈತಿ. ಆದ್ರೆ ಸಣ್ಣ ಫ್ಯಾಕ್ಟ್ರಿಗಳಿಗೆ ದೊಡ್ಡ ಫ್ಯಾಕ್ಟ್ರಿಗಳು ಫರ್ಕ್ ಆಗ್ತೈತಿ. ಮತ್ತೆ ಏನೋ ಒಂದು ಹಿಂದಿನ ರಾಜಕಾರಣಿಗಳು ಯಾರೋ ನಮ್ಮ ಓಟಿ ರಾಜ್ಯಕ್ಕಾಗಿ ಹಿಂದಿನ ರಾಜಕಾರಣಿಗಳು ಅವ್ರ ಕಟ್ಟುತ್ನಾಗ ಹುಡುಗರನ್ನ ಹೆಚ್ಚಿಸ್ಕೊಂಡು ಮಾಡಿ ಅವ್ರು ಏನೇನು ಮಾಡ್ಕೋತ ಹೋಗಿದಾರ ಅಂತ ಕೂತ್ಕೊಳ್ಳಕೈತಿ. ಅದಕ್ಕೆ ಈ ಕಂಪ್ಯೂಟರ್ ಯುಗ ಬಂದೈತಿ, ಅಲ್ಲಿ ಒಬ್ಬ ನಡೆಸೋ 10 ಮಂದಿ ಕುಂಡ್ರದಾಗ್ತೈತಿ. 10 ಮಂದಿ ಪಗಾರ ಈ ಒಬ್ಬತ್ತು ಒಂದು ನಡೆಸುವಂಥ ಕಂಪ್ಯೂಟರ್ಗಳು ಬಂದವ. ಈಗೆಲ್ಲ ಆಧುನಿಕ ನಡೆದೈತಿ, ಈಗ ಎಲ್ಲ ಅವೆಲ್ಲ ಸುಧಾರಣೆ ಆಗ್ಬಿಟ್ಟು ಹೋಗ್ತಾವ ರೀ. ಆಮೇಲೆ ಇನ್ನೊಂದು ಸಲ ಈ ರೇಟ್ ಬೆಂಬಲ ಬೆಲೆ ಕೊಡ್ತೀರಿ ನೀವು. ಇವ್ರು ಇಂಥ ದೊಡ್ಡವ್ರಿಗೆ ನೀವು ಗೋಡೌನ್ ಕಟ್ಟಕ್ಕೆ ಸಾಲ ಕೊಡ್ತೀರಿ, ಸೂಟು ಬಿಡ್ತೀರಿ, ಆ ಮತ್ತೆ ರೀ. ಈಗ ನೀವು ಒಂದು ಊರಾಗ ನಾವು ದೊಡ್ಡ ಗೋಡೌನ್ ಕಟ್ಟಿರಲ್ಲ, ಗ್ರಾಮ ಪಂಚಾಯತಿ ಇದಕ್ಕೆ ಒಂದೊಂದು ದೊಡ್ಡ ಗೋಡೌನ್ ಕಟ್ಟ್ರಿ. ಒಂದು 4 ಹುಡುಗರನ್ನ ಅಲ್ಲಿ ಎಂಪ್ಲಾಯಿ ಹೋಗ್ತೈತಿ, 4 ಹುಡುಗರನ್ನ ತಗೋರಿ. 4 ಹುಡುಗರನ್ನ ತಗೊಂಡ ಆ ಹುಡುಗರಿಗೆ ಕೆಲಸ ಕೊಟ್ಟಾಗತಿ. ಅಲ್ಲಿ ದಾಸ್ತಾನು ಮಾಡಿದವನು ಬರ್ಕೋತಾರ, ಎಲ್ಲ ದಾಸ್ತಾನ ಯಾರು ಐತೈತಿ ಅದನ್ನು ಬುಕ್ ಮಾಡಲಿ ಅವ್ರು. ಅವ್ರು ಒಂದು ಕಾರ್ಡ್ ಮಾಡಿಕೊಡ್ಲಿ, ನಿಮ್ದು ಇಷ್ಟು ದಾಸ್ತಾನು ಐತೈತೆ. ವ್ಯಾಪಾರಸ್ಥ ಬರ್ತಾನೆ ಅಲ್ಲಿ ಕೇಳಾಕ, ಬಂದಾಗ ಅವ ನಿಮ್ ಮಾಡಿ ಹಿಂಗೆ ಬೇಡಕತ್ತಾರ ಅಂತ ಫೋನ್ ಹಚ್ತಾರ ಅವ್ರು. ಆ ವ್ಯಾಪಾರಸ್ಥರು ಅಲ್ಲೇ ಊರಾಗಿರ್ತಾರ, ಬರ್ತಾರ ಯಾರ ರೈತರು. ಅವ್ರು ಹೋಯಿದ್ರೆ ಅವ್ರ ವ್ಯಾಪಾರಸ್ಥರು ಕೊಡ್ತಾರ, ಇಲ್ದ್ರೆ ಅವ್ರು ಗುಣ ಒಂದು ಇರ್ತೈತಿ. ಅವಾಗ ಯಾವಾಗ ರೇಟ್ ಬರ್ತೈತಿ ಅವಾಗ ಕೊಡ್ಲಿ ರೈತ. ಅದನ್ನ ಮಾಡಿ ನೋಡೋಣ, ಈ ದೊಡ್ಡ ದೊಡ್ಡವ್ರಿಗೆ ನೀವು ಮಾಡೋಕ್ಕಿಂತ ಈ ಒಂದೊಂದು ಗ್ರಾಮ ಮಟ್ಟದಾಗ ಒಂದೊಂದು ದೊಡ್ಡ ಗೋಡೌನ್ ಕಟ್ರಿ, ಕಟ್ಟಿ ಅದಕ್ಕೆ ಬೆಂಬಲ ಬೆಲೆ ಮಾಡಿರ್ತೀರಿ. ಆ ಬೆಂಬಲ ಬೆಲೆ ಕೊಟ್ರೆ ಬೇಕಾದ್ರೆ ಒಯ್ಲಿ, ಶ್ರೀಮಂತ ಒಯ್ಲಿ, ಬಡವ್ರು ಒಯ್ಲಿ, ಯಾರು ಇದ್ದಾರೆ ದುಡ್ಡು ತುಂಬಬೇಕು ಒಯ್ಬೇಕು, ಡಿ ಕೊಡ್ಲಿ ಒಯ್ಲಿ. ಅದನ್ನೇ ಮಾಡಿ ನೋಡೋಣ, ಏನಾದ್ರು ಒಂದು ಸುಧಾರಣೆ ರೈತರಿಗೆ ಮಾಡ್ರಿ, ಉಳಿಯೋಂಗ್ ಮಾಡ್ರಿ, ರೈತ ಬದುಕುವಂಗ್ ಮಾಡ್ರಿ, ಹೆಂಗ್ ಮಾಡ್ತೀರಿ ಮಾಡ್ರಿ. ಒಟ್ನಲ್ಲ ಈಗ ನಿಮ್ಮ ಅಭಿಪ್ರಾಯ ಇದೆ ಸರ್, ಈಗ ಏನು ಮಿನಿಮಮ್ ಪ್ರೈಸ್ ಆದರೂ ಸಹಿತ, ಮಿನಿಮಮ್ ರೇಟ್ ಆದರೂ ಸಹಿತ, ಅದು ದರ ಆದರೂ ಸಹಿತ, ಆ ಬೆಳೆದಂತ ರೈತ ಖರ್ಚು ಮಾಡಿದ್ದಕ್ಕೆ ಲೇವಲ್ದಲ್ಲಿ ಅದು ಇರುವುದಿಲ್ಲ ಅನ್ನುವಂಥ ಒಂದು ಆರೋಪ ಇದೆ ಸರ್. ಈಗ ಅಂದಾಜು 1800 ರೂಪಾಯಿ ಕಟ್ಟಿದ್ದಾರೆ ಸರ್ ಒಂದ್ ದಿನಕ್ಕೆ, ಯಾವುದೋ ಮೆಕ್ಕೆಜೋಳಕ್ಕೆ ಗೊಂಜಾಳಕ್ಕೆ 1800 ರೂಪಾಯಿ ಒಂದ್ ಕ್ವಿಂಟಲ್ಕ್ಕೆ ಕಟ್ಟಿದ್ದಾರೆ. ಈ ಒಂದ್ ಕ್ವಿಂಟಲ್ ಬೆಳಿಬೇಕಾದ್ರೆ ಟೈಮ್ ಎರಡು ತೋತೈತಿ, ಮತ್ತೆ ಎಷ್ಟು ಖರ್ಚು ಬರ್ತೈತಿ, ಒಂದ್ ಸಣ್ಣ ಒಂದ್ ಲೆಕ್ಕ ಹೇಳ್ಬಿಡ್ರಿ ಸರ್. ನಿಮ್ದ್ರಿ ಸಣ್ಣ ಲೆಕ್ಕ ಅಂದ್ರೆ ಸರ್ ಅದಕ್ಕೆ 3 ಸರಿ ಬೆಳೆ ಆಗ್ಬೇಕು. ಒಂದ್ ಎಕರೆ ಬಿತ್ತಂದ್ರೆ ಒಂದ್ ಮಿನಿಮಮ್ ಒಂದು ತಾಸಿಗೆ 600 ತನಕ ಬಾಡಿಗೆ ತಗೋತಾರ ನೋಡ್ರಿ ಟ್ರ್ಯಾಕ್ಟರ್ದ. ಕನಿಷ್ಠ ಅಂದ್ರೆ 3-4 ತಾಸು ನಿಮ್ಗೆ ಬಾಡಿಗೆ ಕೊಡ್ಬೇಕು. ಒಂದ್ ಮಾತಂದ್ರೆ ಹರಗೋದಕ್ಕೆ ಸ್ವಲ್ಪ ಟೈಮ್ ಭಾಳ ತಗೋದಿಲ್ಲ, ಬೇಗನೆ ಹೊಡ್ಯಕ್ ಭಾಳ ತಗೋದು, ರೆಟ್ಟಿ ಹೊಡ್ಯಕ್ ಕಮ್ಮಿ ತಗೋತೈತಿ, ಹರಗಕ್ಕೆ ಕಮ್ಮಿ ತಗೋದು. 3 ಉಳುಮೆ ಏನಕ್ಕೆ ಮಾಡ್ಬೇಕು ನೀವು, ಆ ಮಣಿ ಗೊಬ್ಬರನೂ ಹಾಕ್ಬೇಕು. ಅದಕ್ಕೇನು ಎತ್ತ ಕಟ್ಟಿರ್ತಾನೋ, ಎಮ್ಮೆ ಕಟ್ಟಿರ್ತಾನೋ, ಅಥವಾ ಆಕಳ ಕಟ್ಟಿರ್ತಾನೋ, ಏನೋ ಒಂದು ಉಪಚೂನ್ ಮಾಡಿ ತೊಡೆ ಕೊಂಡು ತಗೋತಾನೆ, ತನ್ನಲ್ಲಿದ್ದಷ್ಟು ಗೊಬ್ಬರ ಹಾಕೋಣ. ಆ ಗೊಬ್ಬರಕ್ಕೆ ಮತ್ತೂ ಹಿಡಿಬೇಕು, ಇದನ್ನು ಹಿಡಿಬೇಕು. ಆಮೇಲೆ ಈ ರಾಸಾಯನಿಕ ಗೊಬ್ಬರ ಅನ್ಕ ಭಯಂಕರ ತುಟ್ಟಿಗೈತಿ, ಇದನ್ನು ಲೆಕ್ಕ ತೆಗಿಬೇಕು. ಅದೆಲ್ಲ ತಕ್ಕೋತ ಹೋದ್ರೆ ಒಟ್ಟ ಅವ್ನು ರೈತನಿಗೆ ಇದು ಫಾಯ್ದೆ ಇಲ್ಲ. ಆದ್ರೆ ಹಿಂದೆ ನಮ್ಮ ಮುತ್ಯ, ನಮ್ಮ ಅಜ್ಜ, ನಮ್ಮ ಅಪ್ಪ ಕಾಲ ಕಾಲಕ್ಕೆ ಇದು ರೈತ ಬಂದ ರೈತರಿಗೆ ಮಾಡ್ಕೊತ ಬಂದ್ವಿ ನಾವು. ಇದನ್ನ ಬಿಟ್ಟರೆ ನಮ್ಗೆ ಬೇರೆ ಗತಿ ಇಲ್ಲ. ನಮ್ಮ ಮನೆಗೆ ಒಬ್ಬ ಮಗನ ಬಿಡಬೇಕಾ ಇಲ್ಲಿ, ಅವ್ನು ಕಲ್ತರು ಬಿಡಬೇಕು, ಕಲಿದ್ರೂ ಬಿಡಬೇಕು. ಈಗ ಇಂಜಿನಿಯರ್ ಆದಾರು ಸಹಿತ ಆ ಕೆಲಸ ಖರ್ಚುವಂತ ಪರಿಸ್ಥಿತಿಗೆ ಬಂದೈತಿ. ಎಲ್ಲಾರು ನೌಕರಿ ಆದ್ರೆ ಇದನ್ನ ಯಾರು ನೋಡೋರು ಮಾಡಿ ಕಪ್ಪಲ್ ಉದ್ಯೋಗ ಬಂದ ಆದಂತ ಉದಾಹರಣೆ ಇದೆ. ಅವ್ರ ಹೆಸರು ಹೇಳಿದ್ರು ನಾ, 3 ಮಂದಿ ದೊಡ್ಡ ಚಲೋ ಪೋಸ್ಟ್ನಾಗ ಹೋಗ್ಬಿಟ್ರು, ಒಬ್ರು ಬೇಕಪ್ಪ ಇಲ್ಲಿ ನಮ್ಮ ಮನೆಗೆ ಯಾರು ಬರ್ತಿರ ಒಬ್ರು ಇರಲಿ, ಇಲ್ಲಿ ತಂದೆ ತಾಯಿನ ನೋಡೋರು ಯಾರ, ಈ ಒಕ್ಕಲ್ತನ ನೋಡೋರು ಯಾರ. ಅದಕ್ಕೆ ಈ ಕಲಿತವ್ರು ಇದ್ರು ನಾವು ಬಿಡಿಸಿ ಒಕ್ಕಲ್ತನ ಮಾಡೋಕಾಸು, ಇಲ್ದ್ರೆ ನಮ್ಮ ಹೊಲ ಬೀಳ ಬೀಳ್ತಾವ, ಮಂದಿ ಬೇಯ್ತೈತಿ, ಮಂದಿ ನಾಚಿ ಆದ್ರೂ ನಾವು ಹೊಲ ಅದನ್ನ ಏನಾರು ಮಾಡ್ಬೇಕಾಕೈತಿ. ಅದಕ್ಕೆ ಒಳ್ಳೆ ಬೆಲೆ ಕೊಡ್ಬೇಕು. ಈ ಏನು
ಇವ್ರ ಕೊಡಾಕತ್ತಾರಲ್ಲ ಏನ್ ಕೊಡಾಕ 12 ವರ್ಷದ ಕಡಿಮೆ ಕಮ್ಮಿ ಅದ್ರ ಮಧ್ಯೆ 12 ವರ್ಷ ಕೊಡ್ತಾರಲ್ಲ ಅದಕ್ಕೆ ಕಾರಣ ಹೋತ್ರಿ ಉಳಿದಿಲ್ಲ ಅವ್ ಸಾಲ ಸಾಲ ಹಂಗ ಉಳಿತೈತಿ ಸಾಲಿನ ನಮ್ದು ರೈತಂದ ಯಾವಾಗೂ ತಪ್ಪುದಿಲ್ಲ ಇದು ಇರೋದನ್ನ ಏ ಬಾಳ ಬೆಳದಾನ ಬಾಳ ಬೆಳದಾನ ಎಲ್ಲಿಯರ್ ಒಬ್ಬ ಅವ್ ಹೆಂಗ ಇರ್ತಾನ ಸ್ಥಿತಿವಂತ ಇರ್ತಾನ ಅವನು ಬ್ಯಾರೆ ಆದಾಯ ಇರ್ತಾವ ಅದನ್ನ ನಾವು ಹೇಳುದಿಲ್ಲ ಬ್ಯಾರೆ ಆದಾಯ ಇದ್ದಾವ ಅವ ರೈತ ದೊಡ್ಡ ರೈತ ದೊಡ್ಡ ರೈತ ಅಂತಾರ ಆದ್ರೆ ಎಲ್ಲಾರು ಮೇಲಿಸಾದ್ರೆ ಊರಾಗ ಒಂದ್ 3-4 ಮೈಲಿ ಬಳ ಮೇಲೆ ಎಡ್ಸೋಟ್ ಇರ್ಬಹುದು ನಾ ಇಟ್ಟು ಬೆಳೆದ್ ನಾಟ್ ಬೆಳೆದ್ನ ಅಂತಾನ ಆದ್ರೆ ಎಲ್ಲಾರು ಬೆಳೆಯಕ್ ಸಾಧ್ಯ ಇಲ್ರಿ ಬೆಳೆಯಕ್ಕೂ ಸಾಧ್ಯ ಇಲ್ಲ ಅದ್ರ ರೇಟ್ ಬರಕ್ಕೂ ಸಾಧ್ಯ ಇಲ್ಲ ಆತ್ಮೀಯರೇ ತಮ್ಮ ಅನುಭವಗಳನ್ನ ಕೃಷಿ ಕ್ಷೇತ್ರದಲ್ಲಿ ಕಂಡುಕೊಂಡಂತ ಕೈಗಳನ್ನ ಶ್ರೀಗಳು ತಮ್ಮಂದು ಹೇಳಿದಾರ ಅಂದ್ರೆ ಮಿನಿಮಮ್ ಪ್ರೈಸ್ ರೇಟ್ ಇದು ಕಡಿಮೆ ಇದೆ ಮ್ಯಾಕ್ಸಿಮಮ್ ಕೊಡಬೇಕಂತ ನಮ್ಮ ಜೆಡಿಎಸ್ ಸಾರಿ ಎಸ್ಪಿ ಅವರು ಅಥವಾ ಇನ್ನುಳಿದ ಪಾರ್ಟಿ ಅವರು ಹೇಳ್ತಾರೆ ಸೋಷಿಯಲಿಸ್ಟ್ ಹೇಳಿರುತ್ತೆ ಅಂತ ಅವರು ಆದ್ರೆ ಅದು ಬೇಕಾಗಿಲ್ಲ ಮಿನಿಮಮ್ ಪ್ರೈಸ್ ಲಾಸ್ದಲ್ಲಿದೆ ಅದರಲ್ಲಿ ಮತ್ತೆ 1700 ಫಿಕ್ಸ್ ಮಾಡಿದ್ದೆ 1700 ಇವತ್ತು ಗೋಧಿ ಒಂದು ಇವತ್ತು 2000 2.5 3000 ಫಿಕ್ಸ್ ಮಾಡಿದ್ದೆಲ್ಲ 2000ಕ್ಕೂ 1700ಕ್ಕೂ ತಗೊಳ್ಳುವಂಥದ್ದು ಪ್ರತಿಯೊಂದು ಬೆಳೆಯ ಬಗ್ಗೆನೂ ಲಾಸ್ ಅದ 23 ಬೆಳೆಗಳನ್ನು ಮಿನಿಮಮ್ ಪ್ರೈಸ್ಗೆ ಇಟ್ಟಿದ್ದಾರೆ ನಾವು ಪ್ರೈಸ್ ಹೆಚ್ಚು ಮಾಡಿದ್ದೀವಿ ಹಿಂದೂ ಎಮ್ ಎಸ್ ಪಿ ಇತ್ತು ಈಗೂ ಅದು ಮುಂದುವರೆದು ಅಂತ ಹೇಳ್ತಾರೆ ವಿನ ಅದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತು ತಮ್ಮ ಅನುಭವ ಅಂತ ಹೇಳಿದ್ದಾರೆ ಮತ್ತು ಕೃಷಿ ಕ್ಷೇತ್ರ ಇವತ್ತು ಪೂರ್ತಿಯಾಗಿ ನಮ್ಮ ದೇಶ ಉಳಿಸಿದ್ದು ಅದ ನಮ್ಮ 5 ಕಿಲೋ ಅಕ್ಕಿ ಕೊಟ್ಟಿದ್ದು ಅದ ಇನ್ನುಳಿದವರು ಯಾರು ಕೊಟ್ಟಿಲ್ಲ ಏನೋ ಮಣ್ಣಿಂದ ನಾವು ತಂದಿಲ್ಲ ಮತ್ತು ನಮ್ಮ ರೈತ ದುಡದಲ್ಲಿ ಇದೆಲ್ಲ ಊಟ ಮಾಡುತ್ತಿದ್ದಾರೆ ಅನ್ನೋ ಮಾತನ್ನು ಜೊತೆಗೆ ಇವ್ರಿಗೆ ಲಾಸ್ ಅದ ಕಬ್ಬಿನಲ್ಲೂ ಸಹಿತ ಲಾಸ್ ಅದ ಕಬ್ಬು ಸಹಿತ ಒಂದು ಎಕರೆಗೆ ಒಂದು ಟನ್ಗೆ ನಾವು 4-5 ಸಾವಿರ ಕದ್ರೆ ಖರ್ಚು ಮಾಡಿದ ಪ್ರಸಂಗ ಬರ್ತದೆ ಆದ್ರೆ ರೈತಗೆ ಅಷ್ಟು ಪ್ರಮಾಣದಲ್ಲಿ ಬರುವುದಿಲ್ಲ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಒಬ್ಬ ರೈತ ಒಂದು ಎಕರೆ ಹಾಕಿದಪ್ಪ ಅಂದ್ರೆ ಒಂದು ವರ್ಷ ಕಾಯ್ಬೇಕು ಕಬ್ಬು ಬರಬೇಕಾದ್ರೆ ಒಂದು ವರ್ಷದ ನೀರು ಹಾಸೋದು ಮಾಡೋದು ಗಳೆ ಗಾಳ ಲೆಕ್ಕ ತೆಗೆದ್ರೆ ಒಂದು ಎಕರೆಗೆ ನೀವು ಲೆಕ್ಕ ತೆಗೆದಾಗ ಒಂದು ಟನ್ಗೆ ಮಿನಿಮಮ್ ಏನಾದರೂ 4-5 ಸಾವಿರ ಒಂದು ಆಗ್ಬೋದು ಅಂದಾದಂತೆ ಒಂದು ತರ್ಕದ ಇದೆಲ್ಲ ನೆಲೆಗಿಟ್ಟಿದಾಗ ರೈತ ಇವತ್ತು ನಿಜವಾಗಿಯೂ ತೊಂದರೆಗಳೆಲ್ಲ ಅವಾಗ ಸರ್ಕಾರದಿದ್ದು ಅವ್ನ ಬೆಂಬಲ ಬೆಲೆ ಅಂದರೆ ಮಿನಿಮಮ್ ಪ್ರೈಸ್ ಕೊಡಬೇಕು ಅದ್ರಿಗೆ ಕ್ಯಾಂಕ್ ತೊಗೊಳ್ಳೋರಿಗೆ ಶಿಕ್ಷೆ ಇಡಬೇಕು ಅನ್ನುವಂಥ ಮಾತನ್ನು ರೈತರ ಪರವಾಗಿ ನೋವನ್ನು ಉಂಡು ಬೆಳೆದಂಥವ್ರು ರೈತರಾಗಿದ್ದಂಥ ವ್ಯಕ್ತಿ ನಮ್ಮ ಬಸ್ಕೊಂಡ್ರೆ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ನೀವು ಏನು ಅನಿಸ್ತದೆ ನಿಮಗೆ ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಕಾಮೆಂಟ್ ಮಾಡಿರಿ ಜೊತೆಗೆ ಶೇರ್ ಮಾಡಿರಿ ವಿಚಾರಗಳನ್ನು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ ನೋಡೋಣ ಇನ್ನೊಂದು ಕ್ಷೇತ್ರದ ಬಗ್ಗೆ ನಮಸ್ತೆ.